ಆದರೆ ಈ ಡ್ರಗ್ ಪೆಡ್ಲರ್ ಪಾರ್ಟಿಯಲ್ಲಿ ಸಂಜನಾಗೆ ಏನು ಕೆಲಸ ಅಂತಕಂತ ಪ್ರಶ್ನೆ ಕೆಲವರಿಗೆ ಈ ತರ ಡೌಟ್ ಗಳು ಬರೋದು ಸಹಜ ಡ್ರಗ್ ಪೆಡ್ಲರ್ ಆಯೋಜಿಸಿದ್ದ ಪಾರ್ಟಿಗೆ ಸಂಜನಾ ಅವರು ಸ್ಪೆಷಲ್ ಗೆಸ್ಟ್ ಆಗಿ ಹೋಗ್ತಾ ಇದ್ರಂತೆ ಗೆಸ್ಟ್ ಅಪಿಯರೆನ್ಸ್ ಕೊಡ್ತಾ ಇದ್ದಂತಾ ಸಂಜನಾ ಅವರಿಗೆ ಈಗ ಅದೇ ಉರುಳಾಗಿ ಮಾರ್ಪಟ್ಟಿದೆ ಅಂತಕಂತದ್ದು ಗೊತ್ತಾಗ್ತಾ ಇದೆ ಹಾಗಾದ್ರೆ ಆ ಡ್ರಗ್ ಪೆಡ್ಲರ್ ಯಾರು ಆ ಪಾರ್ಟಿ ಯಾವುದು ಯಾವುದು ಎಲ್ಲೆಲ್ಲಿ ಈ ಪಾರ್ಟಿಗಳು ಆಯೋಜನೆ ಮಾಡಲಾಗ್ತಾ ಇತ್ತು ಪಬ್ಲಿಕ್ ಟಿವಿಯಲ್ಲಿ ಪಾರ್ಟಿ ಡೀಟೇಲ್ಸ್ ವಿತ್ ಪ್ರೂಫ್ ಅನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ ಸಂಜನಾ ರವರಿಗೆ ಉರುಳಾದಂತಾ ವಿಚಾರಗಳು ಏನೇನು ಯಾಕೆ ಪೊಲೀಸರು ಏಕಾಏಕಿ ಸಂಜನಾ ಅವರ ಮನೆ ಮೇಲೆ ದಾಳಿ ಮಾಡ್ತಾರೆ ಮನೆಯಲ್ಲಿ ದಾಳಿ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಬಲವಾದ ಸಾಕ್ಷ್ಯಾಧಾರಗಳು ಇಲ್ಲದೆ ಆ ತೀರ್ಮಾನಕ್ಕೆ ಬರಲ್ಲ ಇನ್ನೂ ಈ ರೀತಿ ಏನೂ ಸಿಕ್ಕಿರಲಿಲ್ಲ ಅಂತಂದ್ರೆ ದಾಳಿ ಮಾಡಿ ಒಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳ ಹೋಗಬಹುದಾಗಿತ್ತು ನಿಯಾಜ್ ಅಹಮದ್ ಅಂತಕಂತ ವ್ಯಕ್ತಿಯನ್ನ ನಿನ್ನೆ ಸಿಸಿಬಿ ಪೊಲೀಸರು ಬಂಧಿಸುತ್ತಾರೆ ಈ ನಿಯಾಜ್ ಅಹಮದ್ ಅಂತಕಂತವನು ಮಲಯಾಳಿ ಚಿತ್ರನಟ ಹಾಗೂ ಈತ ಮಾಡೆಲ್ ಕೂಡ ಆದರೆ ಕಳೆದ 8 ವರ್ಷದಿಂದ ಈತ ಬೆಂಗಳೂರಿನಲ್ಲೇ ಇದ್ದಾನೆ ಒಂದು ಫೋಟೋ ಲ್ಯಾಬ್ ಅನ್ನು ಈತ ನಡೆಸುತ್ತಾ ಇದ್ದಾನೆ ಈತ ಡ್ರಗ್ ಪೆಡ್ಲರ್ ಈತ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಪಾರ್ಟಿಗಳನ್ನು ಆರ್ಗನೈಸ್ ಮಾಡ್ತಾ ಇದ್ದ ಆ ಪಾರ್ಟಿಗಳಿಗೆ ಹೋಗಿ ಬಂದಿದ್ದಾರೆ ನಟಿ ಸಂಜನಾ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇರಬಹುದು ಆ ಎಲ್ಲ ವಿಚಾರಗಳನ್ನು ನಿಮಗೆ ನಾವು ತೋರಿಸ್ತಾ ಹೋಗ್ತಾ ಇದ್ದೀವಿ ಎಲ್ಲೆಲ್ಲಿ ಈತ ದೊಡ್ಡ ದೊಡ್ಡ ಪಾರ್ಟಿಗಳನ್ನು ಆಯೋಜನೆ ಮಾಡಿದ್ದಾನೆ ಜನವರಿ 2020 ಓಕೆ ಜನವರಿ 2020 ರಲ್ಲಿ ಒಂದು ಪಾರ್ಟಿಯನ್ನು ಆರ್ಗನೈಸ್ ಮಾಡಿರತಕ್ಕಂಥದ್ದು ಅದರಲ್ಲಿ ಯಾರ್ಯಾರು ಹೋಸ್ಟ್ ಮಾಡ್ತಾರೆ ಏನು ಎತ್ತ ಅಂತಕ್ಕಂಥದ್ದು ಈ ಇನ್ವಿಟೇಷನ್ ರೂಪದಲ್ಲಿ ಒಂದಿದೆಯಲ್ಲ ಇದರಲ್ಲಿ ನಾವೀಗ ನೋಡ್ತಾ ಇದ್ದೀರಾ ಇದು ಕೂಡ ಆ ನಿಯಾಜ್ ಅಹಮದ್ ಅಂತಕ್ಕಂಥ ವ್ಯಕ್ತಿ ಪಾರ್ಟಿಯನ್ನು ಆರ್ಗನೈಸ್ ಮಾಡಿದ್ದು ನಾವು ಆವಾಗಿಂದನೂ ಅದನ್ನೇ ಹೇಳ್ತಾ ಇದ್ದೀವಿ ನಿಯಾಜ್ ಅಹಮದ್ ಆರ್ಗನೈಸ್ ಮಾಡಿರ್ತಕ್ಕಂಥ ಪಾರ್ಟಿಯಲ್ಲಿ ಸೆಲೆಬ್ರಿಟಿಗಳು ಭಾಗವಹಿಸ್ತಾ ಇರತಕ್ಕಂಥ ದಾಖಲೆಗಳು ಸಿಕ್ಕಿದೆ ಸಾಕ್ಷ್ಯಾಧಾರಗಳು ಸಿಸಿಬಿಗೆ ಸಿಕ್ಕಿದೆ ಇದೇ ಪಾರ್ಟಿಯಲ್ಲಿ ಡ್ರಗ್ ಸಪ್ಲೈ ಆಗ್ತಾ ಇತ್ತು ಅಂತ ಈಗ ಬಂಧನವಾಗಿರ್ತಕ್ಕಂಥ ಕೆಲವರು ಹೇಳ್ತಾ ಇದ್ದಾರೆ ಅಲ್ಲಿ ಸಂಜನಾರವರು ತಗಲಾಕೊಳ್ತಾರೆ ಯಾಕೆ ಅಂದರೆ ಸಂಜನಾರವರ ಹೆಸರನ್ನು ಯಾರೋ ಒಬ್ಬ ಡ್ರಗ್ ಪೆಡ್ಲರ್ ಹೇಳಿರೋದಲ್ಲ ಯಾರೋ ಒಬ್ಬ ಡ್ರಗ್ ಪೆಡ್ಲರ್ ಮೊಬೈಲ್ನಲ್ಲಿ ಇವರ ಹೆಸರು ಸಿಕ್ಕಿಬಿಡ್ತು ಅಂತ ಇವ್ರನ್ನ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದಲ್ಲ ವೀರೇನ್ ಖನ್ನಾ ಪ್ರಶಾಂತ ರಾಂಕ ರಾಹುಲ್ ಪೃಥ್ವಿ ಶೆಟ್ಟಿ ಲೂಮ್ ಪೆಪ್ಪರ್ ಮತ್ತು ನಿಯಾಜ್ ಅಹಮದ್ 6 ಜನರ ಬಾಯಲ್ಲಿ ಸಂಜನಾರವರ ಹೆಸರು ಬಂದಿದೆ ಈ 6 ಜನ ಈಗ ಪೊಲೀಸರ ವಶದಲ್ಲಿದ್ದಾರೆ ಈ 6 ಜನ ಡ್ರಗ್ ಪೆಡ್ಲರ್ಸ್ ಆರಾರು ಜನ ಡ್ರಗ್ ಪೆಡ್ಲರು ಕಾಮನ್ ಆಗಿ ಒಬ್ಬರು ಹೆಸರನ್ನ ಹೇಳ್ತಾರೆ ಅಂತಂದರೆ ಪೊಲೀಸರಿಗೆ ಅದಕ್ಕಿಂತ ಸಾಕ್ಷಿ ಏನು ಬೇಕಾಗುತ್ತೆ ಇದರ ಜೊತೆಗೆ ಕೆಲವು ಟೆಕ್ನಿಕಲ್ ಎವಿಡೆನ್ಸನ್ನು ಕೂಡ ಅವರು ಕಲೆ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಈ ಎಲ್ಲ ಬಲವಾದ ಕಾರಣಗಳಿಂದ ನಟಿ ಸಂಜನಾರನ್ನು ಅರೆಸ್ಟ್ ಮಾಡುವಂತಹ ನಿರ್ಧಾರಕ್ಕೆ ಸಿಸಿಬಿ ಅವರು ಬಂದು ಅವರ ಮನೆಯ ಮೇಲೆ ದಾಳಿ ಮಾಡಿ ಅವರ ಮನೆಯಲ್ಲಿ ಸಿಗ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಸೀಸ್ ಮಾಡಿ 2 ಮೊಬೈಲ್ 1 ಲ್ಯಾಪ್ಟಾಪ್ ಪೆನ್ ಡ್ರೈವ್ ಹಾರ್ಡ್ ಡಿಸ್ಕನ್ನು ಸೀಸ್ ಮಾಡಿ ಈಗ ಸಂಜನಾರವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ನಮಗೆ ಇಲ್ಲಿ ತನಕ ಬಂದಿದೆ ಬಲವಾದ ಸಾಕ್ಷ್ಯಾಧಾರಗಳು ಸಿಗದ ಹೊರತು ತೀರಾ ಏಕಾಏಕಿ ಅರೆಸ್ಟ್ ಮಾಡುವಂತಹ ನಿರ್ಧಾರಕ್ಕೆ ಬರಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಪದೇ ಪದೇ ಸಂಜನಾರವರ ಮೇಲೆ ಬಲವಾದ ಸಾಕ್ಷಿಗಳು ಸಿಕ್ಕಿದೆ ಯಾಕೆ ಅಂದರೆ ಸಂಜನಾರವರು ಅಟೆಂಡ್ ಮಾಡ್ತಾ ಇದ್ದ ಪಾರ್ಟಿಗಳನ್ನು ಆರ್ಗನೈಸ್ ಮಾಡ್ತಾ ಇದ್ದಿದ್ದೆ ಅವರು ಅಂತನ್ಬಿಟ್ಟು ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಪವಿತ್ರಾರವರಿಂದ ಪವಿತ್ರ ಸುಮ್ಮನೆ ಏನೋ ಸಣ್ಣ ಪುಟ್ಟ ಎವಿಡೆನ್ಸ್ ಸಿಕ್ತು ಅಂತನ್ಬಿಟ್ಟು ಒಬ್ಬರನ್ನು ಅರೆಸ್ಟ್ ಮಾಡುವ ನಿರ್ಧಾರಕ್ಕೆ ಬರಲ್ಲ ಸಿಸಿಬಿ ಅವರು ಸಂಜನಾರವರ ವಿಚಾರದಲ್ಲಿ ಅತ್ಯಂತ ಬಲವಾದ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅಂತ ಇವರು ಪಾರ್ಟಿಗಳಿಗೆ ಹೋಗ್ತಾ ಇದ್ರು ಅಂತ ಈ ಈ ಮಾಹಿತಿಗಳಲ್ಲಿ ಹೆಚ್ಚಿನದ್ದು ಏನು ಮಾಹಿತಿ ಕಲೆ ಹಾಕಿದ್ದಾರೆ ಪೊಲೀಸರು ಅಂತ ಅರವಿಂದ್ ಈಗಾಗಲೇ ರಾಹುಲ್ ಶೆಟ್ಟಿ ಜೊತೆ ಸಂಜನಾಗೆ ಆಪ್ತ ಸಂಬಂಧ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಸತ್ಯ ರಾಖಿ ಬ್ರದರ್ ಅಂತ ಅವ್ರನ್ನ ಕರೆಸ್ಕೊಂಡ್ರು ಈಗ ನಿಯಾಜ್ ಅಹಮದ್ ಜೊತೆ ಕೂಡ ತನ್ನನ್ನು ತಾನು ರಾಖಿ ಬ್ರದರ್ ಅಂತಾನೆ ಅವ್ರನ್ನ ಕರೆಸ್ಕೊಂಡಿರುವಂಥದ್ದು ನಿಯಾಜ್ ಅಹಮದ್ ಮತ್ತೆ ಪೃಥ್ವಿ ಶೆಟ್ಟಿ ಮತ್ತೆ ಸಂಜನಾ ಮೂರು ಜನ ಕೂಡ ಆಪ್ತರಾಗಿದ್ರು ನಿಯಾಜ್ ಅಹಮದ್ 360 ಸ್ಪೆಕ್ಟ್ರಮ್ ಅನ್ನುವಂತಹ ಹೆಸರಿನಲ್ಲಿ ಕಾರ್ಪೊರೇಟರ್ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾ ಇದ್ರು ಅದು ಇಂದಿರಾನಗರ ಕೋರಮಂಗಲ ಸೇರಿದಂತೆ ಬೆಂಗಳೂರಿನ ಪ್ರತಿಷ್ಠಿತ ಹೈಫೈ ಏರಿಯಾಗಳಲ್ಲಿ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾ ಇದ್ರು ಆ ಪಾರ್ಟಿಗೆ ಸ್ಟಾರ್ ಕಿಕ್ ಆಗಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಸಂಜನಾ ಅನೇಕ ಬಾರಿ ಹೋಗಿದ್ರು ಜನವರಿಯ ಆರಂಭದ ತಿಂಗಳಲ್ಲಿ ಕೂಡ ಆ ಪಾರ್ಟಿ ನಡೆದಿತ್ತು ಕೋರಮಂಗಲದಲ್ಲಿ ಜೊತೆಗೆ ಇಂದಿರಾನಗರದಲ್ಲಿ ಆ ಎರಡೂ ಪಾರ್ಟಿಗಳಿಗೂ ಕೂಡ ಸಂಜನನೇ ಗೆಸ್ಟ್ ಅಪಿಯರೆನ್ಸ್ ಕೂಡ ಆಗಿದ್ರು ಜೊತೆಗೆ ಇತ್ತೀಚೆಗೆ N95 ಮಾಸ್ಕ್ ಅನ್ನ ಕೂಡ ಪ್ರೊಡ್ಯೂಸ್ ಮಾಡುವಂತಹ ಕಂಪನಿಯನ್ನ ನಿಯಾಜ್ ಆರಂಭ ಮಾಡಿದ್ರು ಅದಕ್ಕೆ ಪ್ರಮೋಷನ್ ಅನ್ನ ಕೂಡ ಕೊಟ್ಟಿದ್ರು ಸೊ ಒಟ್ಟಾರೆಯಾಗಿ ಆ ಎರಡೂ ಪಾರ್ಟಿಗಳ ಆರ್ಗನೈಸ್ ಅನ್ನ ನಿಯಾಜ್ ಮಾಡ್ತಾ ಇದ್ರೆ ಅದಕ್ಕೆ ಸ್ಟಾರ್ ಕಿಕ್ ಆಗಿ ಸಂಜನಾ ಹೋಗ್ತಾ ಇದ್ರು ಜೊತೆಗೆ ಬೆಂಗಳೂರಿನ ಓಪನ್ ಗಾಡಿಗಳಲ್ಲಿ ಇಬ್ರು ಕೂಡ ಸಿನಿಮಾಕ್ಕೆ ಹೋಗಿರುವಂತದ್ದು ಆ ವಿಡಿಯೋ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ ಅರವಿಂದ್ ಓಕೆ ಈಗ ಇದು 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 ಎಷ್ಟರ ಮಟ್ಟಿಗೆ ಅವರಿಗೆ ಉರುಳಾಗಿ ಮಾರ್ಪಾಡಾಗಬಹುದು ಅಂತ ಯಾಕೆಂದರೆ
ಈ ಎವಿಡೆನ್ಸ್ ಗಳನ್ನು ಎಷ್ಟು ಸೀರಿಯಸ್ ಎಷ್ಟು ಸೀರಿಯಸ್ ಆದ ಎವಿಡೆನ್ಸ್ ಗಳಿದೆ ಅಂತ ಪವಿತ್ರ ಅರವಿಂದ್ ಒಂದು ನಿಯಾಜ್ ಆಯೋಜನೆ ಮಾಡ್ತಾ ಇರುವಂತಹ ಪಾರ್ಟಿಗಳಿಗೆ ಸಂಜನನೇ ಮೈನ್ ಅಟ್ರಾಕ್ಷನ್ ಕೂಡ ಆಗಿದ್ರು ಹಾಗಾಗಿ ನಿಯಾಜ್ ಆರ್ಗನೈಸ್ ಮಾಡ್ತಾ ಇದ್ದಂತಹ ಪಾರ್ಟಿಗಳಲ್ಲಿ ಡ್ರಗ್ ಸಪ್ಲೈ ಆಗ್ತಾ ಇತ್ತು ಅನ್ನುವಂತಹ ಅನುಮಾನ ಸಿಸಿಬಿ ಅವರಿಗೆ ಬಂದಿದೆ ಜೊತೆಗೆ ಅದೇ ಕಾರಣಕ್ಕೆ ಆತ ಡ್ರಗ್ ಪೆಡ್ಲರ್ ಅಂತ ಕೂಡ ಕನ್ಸಿಡರ್ ಆಗ್ತಾರೆ ಸೋ ಈ ಪಾರ್ಟಿಗಳಿಗೆ ನೇರವಾಗಿ ಸಂಜನ ಸ್ಟಾರ್ ಕಿಕ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಆಕೆ ಕೂಡ ಏನಾದರೂ ಪಾಲುದಾರರಾಗಿರ್ತಾಳ ಅನ್ನುವಂತಹ ಅನುಮಾನ ಸಿಸಿಬಿಗೂ ಕೂಡ ಇದೆ ಜೊತೆಗೆ ರಾಹುಲ್ ಶೆಟ್ಟಿಯ ವಿಚಾರದಲ್ಲೂ ಕೂಡ ಸಂಜನ ಮೇಲೆ ಈಗಾಗಲೇ ಕಣ್ಣಿದೆ ಅದರ ಜೊತೆಗೆ ಈಗ ಮೂರು ಉರುಳಾಗ್ತಾರೆ ಒಂದು ರಾಹುಲ್ ಶೆಟ್ಟಿ ಒಂದು ಪೃಥ್ವಿ ಶೆಟ್ಟಿ ಮತ್ತೆ ನಿಯಾಜ್ ಅಹಮದ್ ಮೂರು ಜನ ಸಿಸಿಬಿ ವಶದಲ್ಲಿರುವವರು ಕೂಡ ನೇರವಾಗಿ ಸಂಜನ ಜೊತೆ ಆಪ್ತರಾಗಿದ್ದಾರೆ ಇನ್ನು ಮಾಡೆಲ್ ಮ್ಯಾನೇಜ್ಮೆಂಟ್ 360 ಮಾಡೆಲ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಕಂಪನಿಯನ್ನ ಓನರ್ ನಿಯಾಜ್ ಅಹಮದ್ ಆಗಿರ್ತಾನೆ ಜೊತೆಗೆ ಮ್ಯಾನೇಜಿಂಗ್ ಪವಿತ್ರ ಹಾಗೆ ಸಂಪರ್ಕದಲ್ಲಿರಿ ಮತ್ತೆ ನಿಮ್ಮನ್ನ ನಾನು ಮಾತನಾಡಿಸ್ತೀನಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಪ್ಡೇಟ್ ಏನು ಅಂತ ನೋಡೋಣ ಸಂಜನಾ ರಾಖಿ ಬ್ರದರ್ ನಿಯಾಜ್ಗೂ ಪೃಥ್ವಿ ಶೆಟ್ಟಿಗೂ ಭರ್ಜರಿ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಓಕೆ 360 ಮಾಡೆಲ್ ಮ್ಯಾನೇಜ್ಮೆಂಟ್ ಮಾಲೀಕ ನಿಯಾಜ್ ಅಹಮದ್ ನಿನ್ನೆ ಅಷ್ಟೇ ಬಂಧಿತನಾಗಿರತಕ್ಕಂತ ವ್ಯಕ್ತಿ ಆತ ಆತನಿಗೂ ಪೃಥ್ವಿ ಶೆಟ್ಟಿಗೂ ನಿಯಾಜ್ ಕಾರ್ಯಕ್ರಮಕ್ಕೆ ಪೃಥ್ವಿ ಶೆಟ್ಟಿ ಎಂಡಿ ಅಂತೆ ಮ್ಯಾನೇಜಿಂಗ್ ಡೈರೆಕ್ಟರ್ ನೈಟ್ ಪಾರ್ಟಿಗಳಲ್ಲಿ ಇವರಿಬ್ಬರದ್ದು ಎತ್ತಿದ ಕೈ ನೈಟ್ ಪಾರ್ಟಿಗಳನ್ನು ಹೋಸ್ಟ್ ಮಾಡ್ತಾ ಇದ್ದರು ಇವರು ಸಂಜನಾಗೆ ನಿಯಾಜ್ ಪೃಥ್ವಿ ಶೆಟ್ಟಿ ಇಬ್ಬರೂ ಕೂಡ ಡ್ರಗ್ ಫ್ರೆಂಡ್ ಸಂಜನಾಗೆ ನಿಯಾಜ್ ಮತ್ತು ಪೃಥ್ವಿ ಶೆಟ್ಟಿ ಡ್ರಗ್ ಫ್ರೆಂಡ್ ಸಂಜನಾ ರಾಖಿ ಬ್ರದರ್ ನಿಯಾಜ್ಗೂ ಪೃಥ್ವಿ ಶೆಟ್ಟಿಗೂ ದೊಡ್ಡ ಕನೆಕ್ಷನ್ ಇದೆ ವ್ಯಾವಹಾರಿಕ ಸಂಬಂಧ ಅಂತ ಹೇಳಬಹುದು ಇದನ್ನ ಯಾಕೆಂದ್ರೆ ಅವರ ಬಿಸ್ನೆಸ್ನಲ್ಲಿ ಇವರು ಪಾಲುದಾರರಾಗಿದ್ದಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತೆ ಅವರ ಪಾರ್ಟಿಗಳನ್ನ ಹೋಸ್ಟ್ ಮಾಡ್ತಾ ಇದ್ದ ವಿಚಾರದಲ್ಲಿ ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಪೃಥ್ವಿ ಶೆಟ್ಟಿ ಇದ್ರು ಇಲ್ಲಿ ಪೃಥ್ವಿ ಶೆಟ್ಟಿ ಅಂತಕ್ಕಂಥ ಲೇಡಿ ಸಂಜನಾ ಮತ್ತು ನಿಯಾಜ್ ಅಹಮದ್ ಮೂವರು ಕೂಡ ಗಳಸ್ಯ ಗಂಟಸ್ಯರಾಗಿದ್ದರು ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನನ್ನ ಕೊಲೀಗ್ ಪವಿತ್ರರಿಂದ ಪಡ್ಕೊಳ್ಳೋಣ ಪವಿತ್ರ ಇವಾಗ ಈ ನಿಯಾಜ್ ಅಹಮದ್ ಮತ್ತು ಪೃಥ್ವಿ ಶೆಟ್ಟಿ ಆರ್ಗನೈಸ್ ಮಾಡ್ತಾ ಇದ್ದ ಪಾರ್ಟಿಗಳಲ್ಲಿ ಸಂಜನಾ ಭಾಗವಹಿಸ್ತಾ ಇದ್ರು ಆ ಪಾರ್ಟಿಗಳಲ್ಲಿ ಡ್ರಗ್ ಸಪ್ಲೈ ಆಗ್ತಾ ಇತ್ತು ಅಂತ ಹೇಳಿಕೆ ಕೊಟ್ಟಿದ್ದಾರ ಈಗ ಬಂಧಿತರಾಗಿರ್ತಕ್ಕಂಥವ್ರು ಅಲ್ಲ ಈಗ ಅದೇ ಅನುಮಾನದ ಮೇರೆಗೆ ಅವ್ರನ್ನ ಬಂಧಿತ ಮಾಡ್ತಾ ಇರುವಂತದ್ದು ಯಾಕಂದ್ರೆ ವೆರೆನ್ ಖನ್ನಾ ಆಗಿರ್ಬೋದು ಜೊತೆಗೆ ಇನ್ನಿತರ ಬಹುತೇಕರು ಕೂಡ ಈ ಪಾರ್ಟಿಗಳಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ನೈಟ್ ಪಾರ್ಟಿಗಳು ಸಹಜವಾಗಿಲ್ಲ ಅಲ್ಲಿ ಏನು ಡ್ರಗ್ ಸಪ್ಲೈ ಮತ್ತೆ ಜೊತೆಗೆ ಮಾದಕ ವಸ್ತುಗಳ ಸಪ್ಲೈ ಆಗ್ತಾ ಇದೆ ಅನ್ನುವಂತಹ ಬಲವಾದ ಸಾಕ್ಷ್ಯಗಳನ್ನ ಇಟ್ಕೊಂಡೇ ಸಿಸಿಬಿ ಪೊಲೀಸರು ಫೀಲ್ಡ್ಗೆ ಇಳಿದಿರುವಂತದ್ದು ಈಗ ನಿಯಾಜ್ ಸಿನಿಮಾ ರಂಗದಲ್ಲಿ ಮಾತ್ರ ಅಲ್ಲ ಅತ್ತ ಈ ರೀತಿಯ ಪಾರ್ಟಿಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದ ಜೊತೆಗೆ 360 ಮಾಡೆಲ್ ಮ್ಯಾನೇಜ್ಮೆಂಟ್ ಏನಿದೆ ಅದು ಮಾಡೆಲ್ಗಳನ್ನ ಜೊತೆಗೆ ಸಿನಿರಂಗದ ಒಂದಿಷ್ಟು ಸ್ಟಾರ್ಸ್ ಗಳನ್ನ ಕರೆದುಕೊಂಡು ಹೋಗಿ ಕೆಲವೊಂದಿಷ್ಟು ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇದ್ದ ಆತನ ಪಾರ್ಟಿಗಳು ಯಾವ ರೀತಿ ಇತ್ತು ಅಂದ್ರೆ ವಿವಿಐಪಿಗಳಿಗೆ ಅಷ್ಟೇ ಅಲೋ ಇರುವಂತದ್ದು ಸೇಮ್ ವಾಟ್ಸಾಪ್ಗಳಲ್ಲಿ ಮೆಸೇಜ್ಗಳು ಹೋಗ್ತಾ ಇದ್ವು ಯಾರು ಯಾರೆಲ್ಲ ಬರ್ತಾರೆ ಅನ್ನುವಂಥದ್ದು ಮುಂಚಿತವಾಗಿ ಗೊತ್ತಿರ್ತು ಯಾ ಬೇಕಾಬಿಟ್ಟಿ ಆ ಪಾರ್ಟಿಗಳಿಗೆಲ್ಲ ಹೋಗುವ ಹಾಗಿರಲಿಲ್ಲ ಸೊ ಅದೇ ಮಾದರಿಯಲ್ಲಿ ಸಂಜನಾ ಹಾಗೂ ಪೃಥ್ವಿ ಶೆಟ್ಟಿ ಹಾಗೂ ನಿಯಾಜ್ ಅವರಿಬ್ಬರ ಮೂರ್ವರ ಸಂಬಂಧ ಕೇವಲ ಪಾರ್ಟಿ ಆಯೋಜನೆ ಮಾತ್ರ ಅಲ್ಲ ತೀರಾ ಪರ್ಸನಲ್ ಆಗೂ ಕೂಡ ಅವರು ಆತ್ಮೀಯರಾಗಿದ್ರು ಅನ್ನುವಂಥದ್ದಕ್ಕೆ ಬಹುತೇಕ ವಿಡಿಯೋ ಸಾಕ್ಷಿಗಳು ಕೂಡ ಸಿಕ್ಕಿದೆ ಹಾಗಾಗಿ ಈ ಒಂದು ತನಿಖೆ ಈ ಆಯಾಮದಿಂದಲೂ ಕೂಡ ತನಿಖೆ ಆರಂಭಿಸ್ತಾ ಇದ್ದಾರೆ ಸೊ ಸಂಜನಾ ಜೊತೆಗೂ ಹೆಚ್ಚುವರಿಯಾಗಿ ಮಾಹಿತಿ ಕಲೆ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಖುದ್ದು ಆ ಪಾರ್ಟಿಗಳಿಗೆ ಸಂಜನಾ ಕೂಡ ಸಾಕ್ಷಿ ಆಗಿದ್ರು ಅರವಿಂದ್ ಓಕೆ ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಳಿಗಾಗಿ